ನಮ್ಮದು ಮ್ಯಾಪು ಹಿಂಗೆ ಹಂಗೆ ಹಂಗೆ ಹಿಂಗೆ ಹಿಂಗೆ ಬಂದು ಈಗ ಚಾಮರಾಜಪೇಟೆ ಕಡೆಗೆ ಮತ್ತೆ ಬೆಂಗಳೂರಿಗೆ ಬರೋಣ ನಾವು. ಲೆಟ್ಸ್ ಗೋ ಟು ಚಾಮರಾಜಪೇಟೆ. ಏನ್ರಿ ಒಂದು ರೀತಿ ಕದನ ಕುತೂಹಲ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ. ಶಾಸಕ ಜಮೀರ್ ಅವರ ವರ್ಚಸ್ಸಿನ ಕ್ಷೇತ್ರದಲ್ಲಿ ಸಲೀಸಾಗಿ ಯಾರು ಗೆದ್ದು ಬರ್ಬೋದು ರೀ? ಮುಸಲ್ಮಾನ್ ಪ್ರಾಬಲ್ಯದ ಕ್ಷೇತ್ರ, ಯಾರಿಗೆ ಅತಿ ಹೆಚ್ಚು ಮತ? ಜೆ ಡಿ ಎಸ್ ಹವಾ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ಅದು ಕಾರಣ ಏನು ಅಂದರೆ ಜೆ ಡಿ ಎಸ್ಸು ದೊಡ್ಡ ಮಟ್ಟದಲ್ಲಿ ಪ್ರಾಬಲ್ಯ ಹೊಂದಿರೋದು ಬೆಂಗಳೂರಿನಲ್ಲಿ, ಅದು ದಾಸರಹಳ್ಳಿಯಲ್ಲಿ. ದಾಸರಹಳ್ಳಿ ಮಂಜು ಅವರ ಕ್ಷೇತ್ರ ಭಾಳ ಚೆನ್ನಾಗಿ ಪಾಪ ಅವರು ಕೆಲಸ ಮಾಡಿದ್ದಾರೆ ಅವ್ರ ಕ್ಷೇತ್ರ. ಆದರೆ ನಮಗೆ ಇಂಟ್ರೆಸ್ಟಿಂಗ್ ಅನಿಸಿದ್ದು ಚಾಮರಾಜಪೇಟೆಯಲ್ಲಿ ಜೆ ಡಿ ಎಸ್ ಪರ 4535 ಮತಗಳು ಬಂದವು, ಕಾಂಗ್ರೆಸ್ ಪಕ್ಷಕ್ಕೆ 1660 ಮತಗಳು ಬಂದವು. ಆಯಿತಾ, ಬಿ ಜೆ ಪಿ ಪರ ಒಂದು ರೀತಿ ಥರ್ಡ್ ಪ್ಲೇಸ್ಗೆ ಬಿ ಜೆ ಪಿ ಬಂದವು. ಅಲ್ಲಿ ಬೇರೆ ಬೇರೆ ಎಲ್ಲ ವಿವಾದ ಆಯ್ತಲ್ಲ, ಆದರೂ ಕೂಡ 1510 ಮತಗಳು ಮಾತ್ರ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಯಿತು. ಕಾಂಗ್ರೆಸ್ ವಿರುದ್ಧ ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನ ಈಗಲೇ ಡೌನ್ಲೋಡ್ ಮಾಡಿ. ಜೆಡಿಎಸ್ಗೆ 2875 ಮತಗಳ ಮುನ್ನಡೆ ಸಿಕ್ತು. ಇದು ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನಮಗೆ. ಒಟ್ಟಿನಲ್ಲಿ ಚಾಮರಾಜಪೇಟೆಯಲ್ಲಿ ಕಾಂಗ್ರೆಸ್ ಪರ 21% ಮತಗಳು ದಾಖಲಾದರೆ, ಇನ್ನು ಬೇರೆ ಬೇರೆ ಪಾರ್ಟಿಗಳ ಬಗ್ಗೆ ಮಾತನಾಡುವಾಗ ಭಾರತೀಯ ಜನತಾ ಪಕ್ಷಕ್ಕೆ ಒಟ್ಟು 20%+ ಮತಗಳು ಚಲಾವಣೆಯಾದವು, ಜೆ ಡಿ ಎಸ್ ಪಕ್ಷದ ಪರ ಒಟ್ಟು 59%+ ಸ್ಟ್ರೈಕ್ ರೇಟ್ ಬರೋಲ್ಲ. ದಿಸ್ ವಾಸ್ ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ಫಾರ್ ಅಸ್, ಅಬ್ಸಲ್ಯೂಟ್ಲಿ. ಸದ್ಯದ ಟ್ರೆಂಡ್ ಪ್ರಕಾರ ಇಟ್ ಈಸ್ ಗೋಯಿಂಗ್ ಟು ಬಿ ಬಿಟ್ವೀನ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಜಿದ್ದಾಜಿದ್ದಿಯಿಂದ ಜನ ಬೇಸತ್ಬಿಟ್ಟೆ, ಬಿಡ್ರಿ ನಾವು ಜೆ ಡಿ ಎಸ್ಗೆ ಹಾಕೋಣ ಅನ್ನೋ ಥರದಲ್ಲಿ ಇದ್ದಾರಾ ಅಂತ. ಸ್ಟ್ರೈಕ್ ರೇಟ್ ಗಮನಿಸಿ ನೀವು, 20% 21%. ಆಮೇಲೆ ಜೆ ಡಿ ಎಸ್ ಈಸ್ ಹ್ಯೂಜ್ 59% ಅನ್ನ ಇತರರು ಎಷ್ಟು 0 ಸುತ್ಕೊಂಡಿದ್ದಾರೆ ಇತರರು ಅಷ್ಟೇ. ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ಗಮನ ಹರಿಸಲೇಬೇಕು ನಾವು ಇವಾಗಲ್ವೇ. ಜೆ ಡಿ ಎಸ್ನ ಬಲ ಏನು? ಜೆ ಡಿ ಎಸ್ ಅಧಿಕಾರಕ್ಕೆ ಬಂದರೆ ಮುಸಲ್ಮಾನರಿಗೆ ಸಿ ಎಂ ಕುರ್ಚಿ ಘೋಷಣೆ ಮಾಡಿದ್ದಾರೆ. ಇರಲಿ, ಮಾತಾಡೋಣ ಅದ್ರ ಬಗ್ಗೆ. ಪಂಚರತ್ನ ಯಾತ್ರೆಯಲ್ಲಿ ಈ ಅಸ್ತ್ರವನ್ನು ಕುಮಾರಸ್ವಾಮಿ ಅವರು ಪ್ರಯೋಗ ಮಾಡಿದ್ದಾರೆ. ಜಮೀರ್ ಜೊತೆಗಿದ್ದಂಥ ಕೆಲ ಸ್ಥಳೀಯ ಮುಖಂಡರು ಜೆ ಡಿ ಎಸ್ಗೆ ಸೇರ್ಪಡೆಯಾಗಿದ್ದಾರೆ. ಸಿ ಎಂ ಇಬ್ರಾಹಿಂ ಜೆ ಡಿ ಎಸ್ ಸೇರ್ಪಡೆಯಾಗಿರೋದು ಪಕ್ಷಕ್ಕೆ ಖಂಡಿತವಾಗಲೂ ಕೂಡ ಬಲವನ್ನು ತಂದುಕೊಟ್ಟಿದೆ, ಅದರ ಬಗ್ಗೆ ಅನುಮಾನ ಬೇಡ. ಅಲ್ಪಸಂಖ್ಯಾತರ ಬಗ್ಗೆ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರಿಗೆ ಸಾಫ್ಟ್ ಕಾರ್ನರ್ ಇದೆ, ಸಾಫ್ಟ್ ಕಾರ್ನರ್ ಮಾತ್ರ. ಮೊದಲಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದ ಹಿಡಿತದಲ್ಲಿರುವ ಚಾಮರಾಜಪೇಟೆ ಕ್ಷೇತ್ರ ಕಾಂಗ್ರೆಸ್ನ ಬಲವಾಗಿ ಪರಿವರ್ತನೆಯಾಗಬಹುದು. ಶಾಸಕ ಜಮೀರ್ ಮಾಡಿರುವ ಸಾಮಾಜಿಕ ಕಳಕಳಿ ಕಾರ್ಯಗಳು ಕೈ ಹಿಡಿಯುವ ಸಾಧ್ಯತೆ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಪಾಪ, ಇಲ್ಲ ಅಂತ ಅನ್ನೋದಿಲ್ಲ, ಜಮೀರ್ ಅಹಮದ್ ಖಾನು ಮಾಡಿದ್ದಾರೆ. ಕೊರೋನಾ ಸಮಯದಲ್ಲಿ ಸ್ಥಳೀಯರಿಗೆ ಭರಪೂರವಾಗಿ ನೆರವನ್ನು ಕೊಟ್ಟರು, ಏನು ದುಡ್ಡು ಎತ್ತಿ ಎತ್ತಿ ಕೊಡ್ತಾ ಇದ್ರು. ಕಷ್ಟ ಅಂತ ಬಂದವರಿಗೆ ಹಣಕಾಸಿನ ಸಹಾಯವನ್ನು ಜಮೀರ್ ಖಾನ್ ಪಾಪ ಮಾಡ್ತಾರೆ, ನಾನು ಇಲ್ಲ ಅಂತ ಅನ್ನೋದಿಲ್ಲ, ಮಾಡ್ತಾರೆ. ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.